ವೀಕ್ಷಕರೇ, ಈ ಮೇ ತಿಂಗಳಲ್ಲಿ ಮೀನ ರಾಶಿಯವರ ರಾಶಿಫಲ ಹೇಗಿದೆ ಅಂದ್ರೆ 2023 ಐದನೇ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಲಾಭ ಇದೆ, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ನಷ್ಟ ಇದೆ, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಪಾಲಿಸಬೇಕು, ಏನೆಲ್ಲ ಪರಿಹಾರಗಳಿದೆ ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇದ್ದೀರಿ. ಒಂದು 12 ನಿಮಿಷ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡೋದಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೊಂದೇ ಚಾನಲಲ್ಲಿ ಬರುತ್ತೆ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ವೀಕ್ಷಕರೇ, ಮೀನ ರಾಶಿಯ ಜನ್ಮ ನಕ್ಷತ್ರಗಳು ಪೂರ್ವಭಾದ್ರ ನಕ್ಷತ್ರದ 4ನೇ ಚರಣ, ಉತ್ತರಭಾದ್ರ ನಕ್ಷತ್ರದ 4 ಚರಣಗಳು, ರೇವತಿ ನಕ್ಷತ್ರದ 4 ಚರಣಗಳು ಸೇರಿರುವಂತಹ ಮೀನ ರಾಶಿ ಹಳದಿ ಮತ್ತು ಹಸಿರು ಅದೃಷ್ಟ ಬಣ್ಣಗಳಾಗಿದೆ. ಇನ್ನು ಅದೃಷ್ಟ ದೇವತೆ ಮಹಾವಿಷ್ಣು ಆಗಿರುವಂಥದ್ದು. ಮಿತ್ರ ರಾಶಿ ಕಟಕ ವೃಶ್ಚಿಕ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನುಸ್ಸು ರಾಶಿ ಆಗಿರತಕ್ಕಂಥದ್ದು. ಈ ಮೀನ ರಾಶಿಯವರಂದ ತಕ್ಷಣ ಧಾರ್ಮಿಕ ಆಸಕ್ತರು, ದೇವರು ದಿಂಡ್ರು ಪೂಜಾ ಪುನಸ್ಕಾರ ನೇಮ ನಿತ್ಯ ಹಿರಿಯರು ಗೌರವ ಒಂಥರ ಭಕ್ತಿಭಾವವನ್ನು ತುಂಬಿರತಕ್ಕಂತಹ ಧಾರ್ಮಿಕ ಆಸಕ್ತಿ ಇರತಕ್ಕಂತಹ ವ್ಯಕ್ತಿಗಳು, ಜೊತೆಗೆ ಭಾವಜೀವಿಗಳು, ಏನಾದರೂ ಯಾರಾದರೂ ಅಂದುಬಿಟ್ರೆ ಮನಸ್ಸಿಗೆ ಬೇಗ ಹಚ್ಕೊಂಡ್ಬಿಡುವಂಥದ್ದು, ಸೂಕ್ಷ್ಮವಾಗಿ ಇರತಕ್ಕಂತಹ ಸ್ವಭಾವ, ಗೌರವಕ್ಕೆ ಎಲ್ಲಿ ಚ್ಯುತಿ ಬರುತ್ತೆ ಅನ್ನುವಂತಹ ಯೋಚನೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳು ಮೀನ ರಾಶಿಯವರು. ಇಂಥ ಮೀನ ರಾಶಿಯವರು ಮೇ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ಯಾವೆಲ್ಲ ದಿನಗಳು ಶುಭವಾಗಿದೆ ಮೇ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಅಂತ ನೋಡಿದ್ರೆ 3, 4, 10, 11, 16, 17 ಹಾಗೂ 28ನೇ ತಾರೀಕು ಬಹಳ ಉಪಯುಕ್ತವಾದ ಅನುಕೂಲಕರವಾಗಿರತಕ್ಕಂತಹ ಲಾಭದಾಯಕ ದಿನಗಳು ಮೀನ ರಾಶಿಯವರಿಗೆ ಈ ದಿನ ಅಂತ ಹೇಳ್ಬೋದು. ಇನ್ನು ಈ ಮೇ ತಿಂಗಳಲ್ಲಿ ನೋಡಿ, ಕೂಡಿಟ್ಟಿರ್ತಕ್ಕಂಥ ಹಣ ಅನವಶ್ಯಕವಾಗಿ ಖರ್ಚು ಮಾಡತಕ್ಕಂಥದ್ದು, ಇದನ್ನು ನೀವು ಗಮನಿಸಬೇಕು. ದುಡ್ಡು ಬರ್ತಾ ಇದೆ, ಯಾವುದೋ ಮೂಲದಿಂದ ಬರ್ತಾ ಇದೆ, ಅಥವಾ ಮನೆಯಲ್ಲಿ ಯಾವುದೋ ಒಂದು ಮೂಲದಿಂದ ಬಂದಿರುವಂಥ ದುಡ್ಡಿದೆ, ಬಂದಿರುವಂಥ ಆ ದುಡ್ಡನ್ನು ಸರಿಯಾಗಿ ಸಮರ್ಪಕವಾಗಿ ಉಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಸುಮ್ಮನೆ ಯಾವುದೋ ಮನಸ್ಸಿಗೆ ತೋಚಿರುವಂತಹ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥದ್ದಲ್ಲ, ಇದನ್ನು ನೀವು ಬಹಳ ಗಮನದಲ್ಲಿಟ್ಕೋಬೇಕಾಗತ್ತೆ. ಸದಾ ನೀವು ವಿಶ್ರಾಂತಿಯನ್ನು ಬಯಸ್ತೀರಿ, ಸುಖಕರ ನಿದ್ದೆಯನ್ನು ಮಾಡ್ತಕ್ಕಂತಹ ಭಾವನೆಯಲ್ಲಿರ್ತೀರಿ, ಆರಾಮಾಗಿರಬೇಕು, ವಿಲಾಸಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಅನ್ನುವಂಥ ಹಂಬಲ ಮಹದಾಸೆ ಇರುತ್ತೆ, ಅದು ತಪ್ಪಲ್ಲ. ಆದರೆ ನೀವಿರ್ತಕ್ಕಂಥ ಸನ್ನಿವೇಶ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಹಾಗಾಗಿ ನೀವೇನಾದರೂ ವಸ್ತು ಕೊಳ್ತಾ ಇದ್ದೀರಾ, ಹೊಲ ಕೊಳ್ತಾ ಇದ್ದೀರಾ, ಮನೆ ಕೊಳ್ತಾ ಇದ್ದೀರಾ, ಅಥವಾ ಏನೋ ಬೆಲೆ ಬಾಳ್ತಕ್ಕಂಥ ವಸ್ತು ಕೊಳ್ತಾ ಇದ್ದೀರಾ, ವಾಹನ ಕೊಳ್ತಾ ಇದ್ದೀರಾ, ತಗೊಳ್ಳಿ ಬೇಡ ಅಂತಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಗತಿಯ ಮಟ್ಟವನ್ನು ನೋಡಿಕೊಂಡು ನೀವು ತೆಗೆದುಕೊಳ್ತಕ್ಕಂಥದ್ದಿದೆಯಲ್ಲ, ಅದು ನಿಮಗೆ ಬಹಳ ಲಾಭಕಾರಕವಾಗುತ್ತೆ. ಇಲ್ಲದೇ ಇದ್ದರೆ ಹಣಕಾಸಿನ ವಿಚಾರಕ್ಕೆ ಏನೋ ಸಾಲ ಸೂಲ ಮಾಡಿ ಮನಸ್ಸಿನ ಇಂಗಿತವನ್ನು, ಅಂದರೆ ಮನದ ಒಂದು ಆಸೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತೆಗೆದುಕೊಂಡ್ರೆ ಕೆಲವೊಂದು ಸಮಸ್ಯೆಗಳನ್ನು ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನಿಮಗೆ ಕೆಲವೊಂದು ವಿಚಾರದಲ್ಲಿ ನಂಬಿಸಿ ಮೋಸ ಮಾಡ್ತಕ್ಕಂಥ ಜನಗಳಿದ್ದಾರೆ, ಇದ್ರ ಬಗ್ಗೆ ಗಮನ ಇರಬೇಕು. ಎಲ್ಲರನ್ನೂ ನನ್ನವರು ಅಂತ ಬೇಗ ನಂಬಿಡ್ತೀರಿ ನೀವು, ಯಾರಿಗೋ ಏನೋ ಕಷ್ಟ ಇದೆ ಅಂದ ಮಾತ್ರಕ್ಕೆ ಎಲ್ಲ ದುಡ್ಡು ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಕೊಟ್ಟುಬಿಡ್ತೀರಿ, ಬೇಗ ನಂಬುವಂಥ ಸ್ವಭಾವ ನಿಮ್ಮದು. ಆದರೆ ಇಲ್ಲಿ ನಂಬಿಸಿ ಮೋಸ ಮಾಡ್ತಕ್ಕಂಥದ್ದು ಅಂಥ ಒಂದು ಫೀಲಿಂಗ್ಸು ನಿಮ್ಮ ಜೀವನದಲ್ಲಿ ಅನೇಕ ನಡೆದಿದೆ, ಬೇಕಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಯಾಕಂತಂದರೆ ಹಾಗಾಗಿ ನೀವು ಯಾರನ್ನು ನೀವು ಸಹಾಯ ಮಾಡಿ ಬೇಡ ಅಂತಲ್ಲ, ಆದರೆ ಅದರ ಒಂದು ನಂಬಿಕೆಯನ್ನು ಚೆಕ್ ಮಾಡ್ಕೊಳ್ಳಿ, ಸತ್ಯ ಎಷ್ಟು ಸುಳ್ಳೆಷ್ಟು ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ, ಆವಾಗ ನೀವು ಸಹಾಯ ಮಾಡಿದ್ರೆ ತೊಂದರೆ ಇಲ್ಲ. ಇನ್ನು ನಿಮಗೆ ಸಿಗುವಂತಹ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ಅವಕಾಶ ಪದೇ ಪದೇ ಸಿಗಲ್ಲ, ಸಿಕ್ಕಿರುವಂಥ ಅವಕಾಶವನ್ನು ಸಮರ್ಪಕವಾಗಿ ನೀವು ಬಳಸ್ಕೋಬೇಕಾಗತ್ತೆ, ಆವಾಗ ಮಾತ್ರ ನಿಮಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ಸಂಘ ಸಂಸ್ಥೆಗಳು, ರಾಜಕಾರಣಿಗಳು ಇಂಥವೆಲ್ಲ ನಡೆಸ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಕೆಲವೊಂದು ಜನಗಳಿಂದ
ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ, ಆತಂಕದ ಸ್ಥಿತಿ ಇರುತ್ತೆ, ಎಲ್ಲಿ ನನ್ನ ಸ್ಥಾನಮಾನಕ್ಕೆ ಧಕ್ಕೆ ಬಂದುಬಿಡುತ್ತೇನೋ ಅಥವಾ ಇರುವಂಥ ಸ್ಥಾನಮಾನ ಕಳ್ಕೊಂಡ್ಬಿಡ್ತೀನೇನೋ ಅಥವಾ ನಾನು ಹೆಚ್ಚಿನ ಸ್ಥಾನಕ್ಕೆ ಹೋಗ್ತೀನಾ ಇಲ್ವಾ ಅಥವಾ ಯಾರೋ ಹೆಚ್ಚಿನ ಸ್ಥಾನ ಕಸ್ಕೊಂಡ್ಬಿಡ್ತಾರೇನೋ, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಎಲ್ಲೋ ಒಂದು ಕಡೆ ಯಾರೋ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಫೀಲಿಂಗ್ ಅಲ್ಲಿ ನೀವಿರುವಂಥ ಸಾಧ್ಯತೆಗಳಿರುತ್ತೆ. ಸಾರಿಗೆ ವ್ಯವಸ್ಥೆ ಕಲ್ಪಿಸ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಆದಾಯ ಇರುತ್ತೆ. ಇನ್ನು ನಿಮ್ಮ ಏನೇ ಒಂದು ಪ್ರಯತ್ನ ಮಾಡಿದರೂ ನಿಮ್ಮ ತಕ್ಕಂತೆ ಒಂದು ಏನು ಪ್ರಯತ್ನ ಮಾಡಿರ್ತೀರಿ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಇರುತ್ತೆ. ದುಡಿಮೆಗೆ ತಕ್ಕಂತೆ ಬೆಲೆ ಅಂತೂ ಇರುತ್ತೆ, ಆದರೆ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕಲ್ಲ, ಅದು ಮುಂದೆ ಇರತಕ್ಕಂತಹ ಸವಾಲು ಅನ್ನುವಂಥದ್ದು. ಹಣಕಾಸಿನ ವ್ಯವಹಾರಗಳಲ್ಲಿ ಹಿನ್ನಡೆ ಇರುತ್ತೆ, ಹಾಗಾಗಿ ನೀವು ಯಾರಿಗೆ ನಂಬಿದರೂ ಕೂಡ ಸ್ವಲ್ಪ ನಂಬಿಕೆಯನ್ನು ಚೆಕ್ ಮಾಡ್ಕೊಳ್ಳಿ. ದುಡ್ಡನ್ನು ಪೋಲ್ ಮಾಡಲಿಕ್ಕೆ ಹೋಗಬೇಡಿ, ಪೋಲ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಳಲೇಬೇಕಾಗುತ್ತೆ. ನಿಮ್ಮ ಪತ್ನಿಯ ಜೊತೆ ಮಾಡ್ತಕ್ಕಂಥ ಪಾಲುದಾರಿಕೆ ವ್ಯವಹಾರದಲ್ಲಿ ಕೆಲವೊಂದು ವಿವಾದಗಳಿರುತ್ತೆ. ಪತಿಯೋ ಅಥವಾ ಪತ್ನಿಯ ಜೊತೆಯಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಏನು ವ್ಯವಹಾರ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರಿ ಅದರಲ್ಲಿ ಕೆಲವೊಂದು ಸ್ವಲ್ಪ ಕಿರಿಕಿರುತ್ತವೆ, ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಭೂ ವ್ಯವಹಾರದಲ್ಲಿ ಭಾಳಷ್ಟು ಲಾಭಗಳಿರುತ್ತೆ. ವಕೀಲರಿಗೆ ಭಾಳಷ್ಟು ವಿಶೇಷವಾಗಿರತಕ್ಕಂಥ ಧನಲಾಭಗಳಿರತಕ್ಕಂಥದ್ದು, ವಿಶೇಷವಾಗಿ ಮಹಿಳಾ ಉದ್ಯಮಿಗಳಿಗೆ ಹೆಚ್ಚಿನ ಪರಿಶ್ರಮ ಪಟ್ಟರೆ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳಿದೆ. ಕೃಷಿಕರಿಗೂ ಕೂಡ ಭಾಳ ಕಷ್ಟಪಟ್ಟರೆ ಒಳ್ಳೆ ಒಂದಿಷ್ಟು ನಾಲ್ಕು ಕಾಸು ಸಂಪಾದನೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ. ಕೃಷಿಕರಿಗೆ ಇದು ಸಹಜ ಅಲ್ವಾ, ಯಾಕಂತಂದರೆ ಭಾಳ ಕಷ್ಟಪಟ್ಟು ನಾಲ್ಕು ಕಾಸು ಸಂಪಾದನೆ ಮಾಡ್ತಾರಂತಂದರೆ ಅದು ರೈತರು ಅಂತ ಹೇಳ್ಬೋದು. ಇನ್ನು ಈ ಕಲಾವಿದರಿಗೆ ಅವಕಾಶಗಳೇನೋ ಸಿಗುತ್ತೆ, ಆದರೆ ನನ್ನ ಕಲೆಗೆ ತಕ್ಕಂತೆ ಬೆಲೆ ಸಿಗಲಿಲ್ವೇನೋ ಅನ್ನುವಂಥ ಬೇಸರ ನಿಮ್ಮಲ್ಲಿ ಇರತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳಲ್ಲಿ ಮೇ ತಿಂಗಳಲ್ಲಿ ಮೀನರಾಶಿಯವರಿಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಉಸಿರಾಟಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಕಂಡುಬರತಕ್ಕಂಥದ್ದು. ಸ್ವಲ್ಪ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದಿದ್ದರೆ ಸಾಕು, ಅಂಥದ್ದೇನು ದೊಡ್ಡ ಎಚ್ಚರಿಕೆ ಆರೋಗ್ಯದ ವಿಚಾರದಲ್ಲಿ ಇಲ್ಲ, ಜಾಗೃತವಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಈ ವಿಡಿಯೋದ ಭಾಳ ಪ್ರಮುಖವಾಗಿರತಕ್ಕಂಥ ಅಂಶ ನಾನು ನಿಮಗೆ ತಿಳಿಸುವಂಥದ್ದು ಬಾಕಿ ಇದೆ. 1ನೇ ತಾರೀಕಿನಿಂದ 15ರವರೆಗೆ ಹೇಗಿದೆ, 15ರಿಂದ 31ರವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂಥ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾಹಿತಿ ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ, ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ, ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು, ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದರೆ
ನೀವೇ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು. 80-90 ಪುಟ ಅಂತಂದ್ರೆ ಸುಮ್ಮನೆ ಮಾತಲ್ಲ, ಯಾಕಂತಂದ್ರೆ ಒಂದು ಜಾತಕ ತೆಗೆದುಕೊಂಡವರು ಇವತ್ತಿನ ದಿವಸ ಅವರ ಕುಟುಂಬದ ಸದಸ್ಯರು ಎಲ್ಲರ ಜಾತಕ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಜಾತಕದ ಸ್ಪೆಷಾಲಿಟಿ ಹೇಗಿರಬಹುದು ಅದು ತೆಗೆದುಕೊಂಡು ನೀವು ಓದಿದ ಮೇಲೆ ಅದರ ಫೀಲಿಂಗ್ ಅರ್ಥ ಆಗೋದು ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ಸುವರ್ಣ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಮೀನ ರಾಶಿಯವರಿಗೆ ದ್ವಿತೀಯಾರ್ಧದಲ್ಲಿ ಏನೆಂದು ಫಲ ಸಿಗುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲಾರ್ಧದಲ್ಲಿ ಅಂದರೆ 1ನೇ ತಾರೀಕಿನಿಂದ 15ರವರೆಗೆ ಸ್ವಲ್ಪ ಮನಸ್ಸಿನಲ್ಲಿ ಚಿಂತೆ ಇರುತ್ತೆ, ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಚಿಂತೆ ಇರುತ್ತೆ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಒಂದು ಅವಮಾನ ಅಥವಾ ಓವರ್ಟೇಕ್ ಮಾಡುವಂಥದ್ದು, ನಿಮ್ಮ ಜೊತೆಯಲ್ಲಿ ಯಾರೋ ಸರ್ಕಾರಿ ಯಾರೇ ಸರ್ಕಾರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸ್ವಲ್ಪ ನಿಮ್ಮ ಹಿಂದೆ ಇರತಕ್ಕಂಥವರು ನಿಮಗೆ ಓವರ್ಟೇಕ್ ಮಾಡುವಂಥ ಒಂದು ಫೀಲಿಂಗು ನಿಮ್ಗೆ ಕಾಡುತ್ತೆ. ಸ್ವಲ್ಪ ಪ್ರಯತ್ನಿಸಿದಿರತಕ್ಕಂಥ ಕೆಲಸಗಳಲ್ಲಿ ಕೆಲವೊಂದು ವಿಘ್ನಗಳು ಅಥವಾ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಇವತ್ತನ್ನುವಂಥ ಕೆಲಸ ನಾಳೆ, ನಾಳೆ ಅನ್ನುವಂಥ ಕೆಲಸ ನಾಳಿದ್ದು, ಈ ರೀತಿಯಾಗಿ ಸಮಯ ವ್ಯರ್ಥ ಆಗ್ತಾ ಇರುತ್ತೆ. ಕೆಲಸದ ಮೇಲೆ ಭಾಳಷ್ಟು ಪರಿಣಾಮ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಮಾನಸಿಕವಾಗಿ ಇದರಿಂದ ಸಹಜವಾಗಿ ಚಿಂತೆ ಆಗುತ್ತೆ. ವಿವಾಹದ ಸಂಬಂಧಿಸಿರತಕ್ಕಂಥ ಕಾರ್ಯಗಳಲ್ಲಿ ಅಡೆತಡೆಗಳು ಆಗ್ತಾ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಪ್ರಯತ್ನದಿಂದ ಬಹಳ ನೆಮ್ಮದಿ ಸಿಗುತ್ತೆ. ನೀವು ಪ್ರಯತ್ನ ಮಾಡಬೇಕು, ಸುಮ್ಮನೆ ಕೂಡುವ ಹಾಗಿಲ್ಲ, ನಿರಂತರವಾಗಿ ಫಾಲೋಅಪ್ ಮಾಡ್ತಾನೆ ಇರಬೇಕು. ಕೆಲಸದ ಬಗ್ಗೆ ನೀವು ಓಡ್ತಾನೆ ಇರಬೇಕು. ಅನವಶ್ಯಕವಾಗಿರತಕ್ಕಂಥ ಮಾತುಗಳಿಂದ ಬೇರೆ ಜನಗಳಿಂದ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ನೀವು ಎಲ್ಲಿದ್ದೀರಿ, ಏನು ಮಾತಾಡ್ತಾ ಇದ್ದೀರಿ, ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಂಡು ಹೋದರೆ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಮಾನಸಿಕವಾಗಿರತಕ್ಕಂಥ ತಳಮಳ ಸಹಜವಾಗಿ ಇರುತ್ತೆ. ದ್ವಿತೀಯಾರ್ಧ ಅಂದರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಏನೆಲ್ಲ ಫಲ ಇದೆ ಅಂತಂದರೆ, ಕಟ್ಟಡ ಅಥವಾ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸಿನ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಲ್ವಲ್ಲ, ನನ್ನ ಪರಿಸ್ಥಿತಿಯನ್ನು ತಿಳ್ಕೊಳ್ತಾ ಇಲ್ವಲ್ಲ ಅನ್ನೋಂಥ ಬೇಸರ ನಿಮಗಿರುತ್ತೆ. ಹೃದಯ ಸಂಬಂಧಿಸಿರತಕ್ಕಂಥ ಕಾಯಿಲೆಗಳು ಕಂಡುಬರುವಂಥ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಅನಿರೀಕ್ಷಿತವಾಗಿರತಕ್ಕಂಥ ದುಡ್ಡು ಖರ್ಚಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿರತಕ್ಕಂಥ ನೆಮ್ಮದಿ ಇರಲ್ಲ. ಸ್ವಲ್ಪ ಬರೆದಿರುವಂಥ ಎಕ್ಸಾಮ್ಸ್ ಏನಾಗುತ್ತೋ ಏನಿಲ್ಲ ಅನ್ನುವಂಥ ತಳಮಳದಲ್ಲಿರ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸ್ವಲ್ಪ ಸ್ತ್ರೀವರ್ಗದಿಂದ ಅಥವಾ ಪುರುಷವರ್ಗ, ನೀವು ಸ್ತ್ರೀಯರಾಗಿದ್ದರೆ ಪುರುಷವರ್ಗದಿಂದ, ಪುರುಷರಾಗಿದ್ದರೆ ಸ್ತ್ರೀವರ್ಗದಿಂದ ಸ್ವಲ್ಪ ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಗಳು, ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುವಂಥ ಸಾಧ್ಯತೆಗಳು. ಪತಿ ಪತ್ನಿಯರಲ್ಲಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಕಂಡುಬರತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸ್ವಲ್ಪ ಅಧಿಕಾರಿಗಳೊಂದಿಗೆ ಜಗಳವಾಗುವಂಥ ಸಾಧ್ಯತೆ ಇದೆ. ಯಾರೊಂದಿಗೂ ಜಗಳ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನೀವಾಯಿತು ನಿಮ್ಮ ಕೆಲಸ ಆಯಿತು ಮಾಡ್ಕೊಂಡು ಹೋಗಿ. ನೋಡಿ, ಈ ತಿಂಗಳಲ್ಲಿ ನೀವೇನಾದರೂ ನಿಮ್ಮ ಬಹಳ ದಿನಗಳಿಂದ ಅಂದುಕೊಂಡಿರ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದಾದರೆ ಖಂಡಿತ ಆಗುತ್ತೆ, ಇಲ್ಲಂತಲ್ಲ. ಬಟ್ ಆದರೆ ನೀವು ಹಣವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ದುಡ್ಡು ಯಾವುದೋ ಒಂದು ಮೂಲದಿಂದ ಬರ್ತಾ ಇದೆ, ದುಡ್ಡು ಉಳಿಸ್ಕೋಬೇಕು ದುಡ್ಡು ಅಂತಂದರೆ, ಈ ಕೊಟ್ಟಿರುವಂಥ ಕೆಲವೊಂದು ಎಚ್ಚರಿಕೆಗಳನ್ನು ಜನಗಳಿಗೆ ನಂಬುವಂಥದ್ದಾಗಲಿ, ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದಾಗಲಿ, ಕೆಲಸದ ಕಡೆ ಗಮನ ಇಲ್ಲದೇ ಇರುವಂಥದ್ದಾಗಲಿ, ಅಥವಾ ನಂಬಿಕೆ ಇಲ್ಲದವ್ರಿಗೆ ದುಡ್ಡು ಕೊಟ್ಟು ಬಿಡುವಂಥದ್ದಾಗಲಿ, ಇವೆಲ್ಲ ಮಾಡೋದರಿಂದ ನೀವು ನಿಮ್ಮ ಸಾಧನೆಗೆ ಭಾಳ ಕುಂಠಿತ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾಗಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಹಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಈ ತಿಂಗಳಲ್ಲಿ ಭಾಳಷ್ಟು ಅದ್ಭುತವಾದ ಫಲ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇದರಿಂದ ಕಂಡುಬರ್ತಾ ಇರತಕ್ಕಂಥದ್ದು. ನಾನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಕೆಲವೊಂದು ಮೈನಸ್ ಪಾಯಿಂಟ್ಗಳು ಏನಿದ್ದಾವೆ ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಭಾಳ ಅವಶ್ಯಕತೆ ಇದೆ ಪರಿಹಾರ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕು ಕೂಡ ಸಿಗ್ತಾ ಇದೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ದರೆ ಈ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಮೀನ ರಾಶಿಯವರು ಏನೆಲ್ಲ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಶಕ್ತಿ ಗಣಪತಿಯನ್ನು ಪೂಜೆ ಮಾಡತಕ್ಕಂಥದ್ದು ಬಹಳ ಒಳ್ಳೆಯ ಫಲ ಸಿಗುತ್ತೆ. ಗಣಪತಿಯ ಸೂಕ್ತವನ್ನು ಪಠಣ ಮಾಡುವಂಥದ್ದು, ಆಲಿಸುವಂಥದ್ದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಒಳ್ಳೆಯ ಫಲ ಸಿಗುತ್ತೆ. ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸ್ತಕ್ಕಂಥದ್ದು, ಭೋಜನ ಮಾಡಿಸ್ತಕ್ಕಂಥದ್ದು, ಅವರಿಗೆ ವಸ್ತ್ರದಾನ ಮಾಡೋದು ಅಥವಾ ಊಟವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿಕೊಳ್ಳಿ. ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ನಿಮಗೆ ಅನುಕೂಲ ಸಿಗುತ್ತೆ. ಹಿರಿಯರಿಗೆ ಬೈಲಿಕ್ಕೆ ಹೋಗಬಾರ್ದು, ಗುರುಗಳಿಗೆ ಜಾಸ್ತಿ ಗೌರವವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಳ್ಳಿ.
ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇರುವಂಥ ಸಂಕಷ್ಟಗಳು ನಿವಾರಣೆ ಆಗ್ತವೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ, ಗುರುವಿನ ಅನುಗ್ರಹ ನಿಮಗೆ ಆಗುತ್ತೆ. ಜೊತೆಗೆ ನೀವು ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದಾಗ್ತೀರಿ. ಕಷ್ಟಗಳು ಎಲ್ಲರಿಗೂ ಇರೋದೇ, ಆ ಕಷ್ಟಗಳ ಮಧ್ಯದಲ್ಲಿ ಸುಖ ಕಾಣುವಂಥದ್ದು ಇದೆಯಲ್ಲ, ಅದೇ ಒಂದು ಜೀವನದ ಹೋರಾಟ. ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ, ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.